ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂಗೆ ಪಯಣಿಗರು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಡಿವಿಜಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಬರೆದ ಅದ್ಭುತ ಸಾಲುಗಳಿವು. ಕನ್ನಡ ಸಾಹಿತ್ಯದ ಮಟ್ಟಿಗೆ ಡಿವಿ ಗುಂಡಪ್ಪನವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಹೊಸತೊಂದು ಬದಲಾವಣೆಗೆ ಕಾರಣವಾಯಿತು. ಹೀಗಾಗಿ ಡಿವಿಜಿಯವರನ್ನ ಆಧುನಿಕ ಸರ್ವಜ್ಞ ಅಂತ ಕರೆಯುವುದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವೆಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ತನ್ನ ನೋವನ್ನ ತನ್ನ ಅನುಭವವನ್ನ ಮತ್ತೊಬ್ಬರ ಬಳಿ ಹೇಳಿಕೊಂಡ್ರೆ ಮನಸ್ಸು ಹಗುರವಾಗುತ್ತೆ. ಅದು ಕಗ್ಗದಿಂದ ಸಾಧ್ಯವಾಗಿದೆ. ಇದೇ ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಲು ಪ್ರೇರಣೆ ಎಂದ ಡಿವಿಜಿಯವರಿಗೆ ಜ್ಞಾನಪೀಠ ದೊರಕಬೇಕು ಅಂತ ಸಾಕಷ್ಟು ಜನ ಹೇಳಿದ್ರು. ಅದನ್ನ ಕೇಳಿದ ಡಿವಿ ಗುಂಡಪ್ಪ ಹೀಗೆ ಉತ್ತರಿಸ್ತಾರೆ. ಜ್ಞಾನಪೀಠ ಕೈ ತಪ್ಪಿದ್ದಕ್ಕೆ ನನಗೆ ಬೇಸರವಿಲ್ಲ. ಏಕೆಂದ್ರೆ ಹೇಳಿ ಕೇಳಿ ಇದು ಕಗ್ಗ, ಅದರಲ್ಲೂ ಇದು ಮಂಕುತಿಮ್ಮ ಬರೆದಿರುವ ಕಗ್ಗ. ಈ ಮಂಕುತಿಮ್ಮನಿಗೆ ಮತ್ತು ಅವನ ಕಗ್ಗಕ್ಕೆ ಜ್ಞಾನಪೀಠ ದೊರಕುವುದೇ. ಡಿವಿಜಿಯವರು ಅತ್ಯಂತ ಸರಳವಾಗಿ ಬದುಕಿದರು. ನಾನು ನನ್ನದು ಎನ್ನುವ ಕ್ಲೀಷೆ ಭಾವನೆಗಳು ಬೆಳೆಯುವುದಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ತಮ್ಮ ಕಗ್ಗದಲ್ಲೂ ಅವರು ಇದನ್ನೇ ಹೇಳಿದ್ದಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನಿಜ ಹೇಳಬೇಕು ಅಂದ್ರೆ ಡಿವಿ ಗುಂಡಪ್ಪನವರು ಬದುಕಿದ ರೀತಿಯೇ ಒಂದು ಸ್ಫೂರ್ತಿ. ಅವರು ಅಷ್ಟೈಶ್ವರ್ಯಗಳನ್ನ ಕಂಡವರಲ್ಲ, ತಮ್ಮ ಜ್ಞಾನವನ್ನೇ ಸಂಪತ್ತನ್ನಾಗಿ ಮಾಡಿಕೊಂಡವರು. ಡಿವಿಜಿ ಎಂತಹ ಕಡು ಕಷ್ಟದಲ್ಲಿ ಬಾಳ್ವೆ ನಡೆಸಿದ್ದಾರೆ ಅಂದ್ರೆ ಒಂದು ಘಟನೆಯನ್ನ ಇಲ್ಲಿ ಹೇಳಲೇಬೇಕು. ಅದೊಂದು ದಿನ ಸಂಬಂಧಿಕರೊಬ್ರು ಗುಂಡಪ್ಪನವರನ್ನ ಸಮಾರಂಭಕ್ಕೆ ಆಹ್ವಾನಿಸ್ತಾರೆ. ಕೆಲಸದ ಕಾರಣ ಗುಂಡಪ್ಪನವರಿಗೆ ಹೋಗೋಕೆ ಆಗುವುದಿಲ್ಲ. ಹೀಗಾಗಿ ಪತ್ನಿಯನ್ನ ಕರೆದು ಸಮಾರಂಭಕ್ಕೆ ಹೋಗುವಂತೆ ತಿಳಿಸ್ತಾರೆ. ಆದ್ರೆ ಪತ್ನಿ ಭಾಗೀರಥಮ್ಮ ಆ ಸಮಾರಂಭಕ್ಕೆ ಹೋಗುವುದಿಲ್ಲ. ಕೋಪಗೊಂಡ ಡಿವಿಜಿ ಪತ್ನಿಯನ್ನ ವಿಚಾರಿಸಿದ್ರು. ಆಗ ಭಾಗೀರಥಮ್ಮ ಹೇಳಿದ ಮಾತುಗಳು ಗುಂಡಪ್ಪನವರ ಕಣ್ಣಾಲಿಗಳು ತುಂಬಿ ಬರುವಂತೆ ಮಾಡಿದ್ವು. ಕ್ಷಮಿಸಿ, ನಾನು ಹೋಗ್ಬೇಕು ಅಂತಾನೆ ಇದ್ದೆ, ಆದ್ರೆ ಏನು ಮಾಡ್ಲಿ, ನನ್ನ ಬಳಿ ಒಳ್ಳೆಯ ಸೀರೆ ಇಲ್ಲ, ಇರೋದು ಎರಡೇ ಸೀರೆ, ಒಂದು ಈಗ ಉಟ್ಟಿದ್ದೇನೆ, ಮತ್ತೊಂದನ್ನ ಮಹಡಿ ಮೇಲೆ ಒಣಗಿ ಹಾಕಿದ್ದೇನೆ. ಹೀಗಿದ್ದು ನಾನಲ್ಲಿಗೆ ಹೋದ್ರೆ ಅದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುತ್ತದೆ. ನಿಮ್ಮ ಗೌರವವನ್ನ ಕಡಿಮೆ ಮಾಡುವ ಆ ಸಮಾರಂಭಕ್ಕೆ ಹೋಗೋದ್ರಲ್ಲಿ ಅರ್ಥವೇನಿದೆ? ಹಾಗಂತ ನಾನು ಸೀರೆ ಕೊಡಿಸಿ ಎನ್ನುತ್ತಿಲ್ಲ, ನಾನು ಕೂಡ ನಿಮ್ಮಷ್ಟೇ ಸ್ವಾಭಿಮಾನಿ. ಭಾಗೀರಥಮ್ಮ ಪತ್ನಿಯ ಮಾತುಗಳನ್ನ ಕೇಳಿದ ಡಿವಿಜಿಯವರ ಹೃದಯ ಒಂದು ಕ್ಷಣ ತುಂಬಿ ಬಂದಿತ್ತು. ಮನೆಯಲ್ಲಿ ಎಷ್ಟೇ ಕಡು ಬಡತನ, ಎಷ್ಟೇ ಕಷ್ಟಗಳಿದ್ರೂ ಡಿವಿಜಿಯವರು ತಮ್ಮ ಸ್ವಾಭಿಮಾನವನ್ನ ಬಿಡಲಿಲ್ಲ. ಯಾರಾದರೂ ಸನ್ಮಾನ ಮಾಡಿ ಗೌರವಪೂರ್ವಕವಾಗಿ ಹಣವನ್ನ ಕೊಟ್ರೆ ಅದನ್ನ ಸ್ವೀಕರಿಸ್ತಿರ್ಲಿಲ್ಲ, ಸ್ವೀಕರಿಸಿದ್ರು ಸಾಮಾಜಿಕ ಕಾರ್ಯಗಳಿಗೆ ಕೊಟ್ಟು ಬಿಡ್ತಿದ್ರು. ಒಮ್ಮೆ ಡಿವಿ ಗುಂಡಪ್ಪನವರ ಸಾಹಿತ್ಯ ಸೇವೆಯನ್ನ ಗಮನಿಸಿ ಗೌರವಿಸಿದವರು 1,00,000 ರೂಪಾಯಿ ಹಣವನ್ನ ನೀಡಿದ್ರು. ಅದನ್ನ ಪಡೆದ ಡಿವಿಜಿಯವರು ಮನೆ ತಲುಪೋಕ್ಕೂ ಮೊದಲೇ ಸಮಾಜ ಸೇವೆಯೊಂದಕ್ಕೆ ಅರ್ಪಿಸಿ ಬಿಟ್ಟಿದ್ರು. ಮನೆಗೆ ಬಂದು ನೋಡಿದ್ರೆ ನೆಂಟರು ಬಂದಿದ್ದಾರೆ, ಅವರಿಗೆ ಕಾಫಿ ಕಾಯಿಸಲು ಮನೆಯಲ್ಲಿ ಕಾಫಿ ಪುಡಿ ಇರಲಿಲ್ಲ, ಸಕ್ಕರೆ ಇರಲಿಲ್ಲ. ಕೂಡಲೇ ಶೆಟ್ಟರ ಅಂಗಡಿಗೆ ಹೋದ ಡಿವಿಜಿ ಸಾಲ ಬರೆಸಿ ಸಕ್ಕರೆ ಕಾಫಿ ಪುಡಿ ತರ್ತಾರೆ. ಡಿವಿಜಿಯವರು ಯಾವತ್ತೂ ಹಣಕ್ಕಾಗಿ ಬರಲಿಲ್ಲ, ಸನ್ಮಾನದ ಹಣವನ್ನ ತಮ್ಮ ವೈಯಕ್ತಿಕ ಬದುಕಿಗೆ ಖರ್ಚು ಮಾಡಲಿಲ್ಲ. ಅವರು ನಿಧನ ಹೊಂದಿದಾಗ ಅವರ ಕೋಣೆಯಲ್ಲಿದ್ದ ಟ್ರಂಕ್ನಲ್ಲಿ ಸುಮಾರು 75,000 ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಚೆಕ್ಗಳು ಸಿಕ್ಕಿದ್ವು. ಅದೇ ಡಿವಿಜಿಯವರ ಸ್ವಭಾವವಾಗಿತ್ತು. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಡಿವಿಜಿಯವರು ಕನ್ನಡ ಸಾರಸ್ವತ ಲೋಕಕ್ಕೆ ಮಾಡಿದ ಅನುಪಮ ಸೇವೆ ಮಾತ್ರ ಅದ್ಭುತ. ಅವರ ಸೇವೆ ಕೇವಲ ಕನ್ನಡ ಸಾಹಿತ್ಯ ಲೋಕಕ್ಕೆ ಸೀಮಿತವಾಗಿರಲಿಲ್ಲ, ಪತ್ರಿಕಾ ರಂಗದಲ್ಲೂ ಅವರೊಬ್ಬ ಅದ್ಭುತ ಪತ್ರಕರ್ತರಾಗಿದ್ರು. 1887 ಮಾರ್ಚ್ 17 ಮುಳಬಾಗಿಲುವಿನಲ್ಲಿ ಜನಿಸಿದ ಡಿವಿಜಿಯವರ ಪೂರ್ವಜರು ಮೂಲತಃ ತಮಿಳುನಾಡಿನ ತಿರುಚನಾಪಳ್ಳಿಯವರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಗಳಲ್ಲಿ ಶಿಕ್ಷಣ ಪಡೆದ ಡಿವಿಜಿ ಮುಳಬಾಗಿಲಿನ ಶಾಲೆಯಲ್ಲೇ ಶಿಕ್ಷಕರಾಗಿದ್ರು.
ಶಿಕ್ಷಕರಾಗಿದ್ದಾಗಲೇ ಭಾಗೀರಥಮ್ಮನವರ ಕೈ ಹಿಡಿದ ಅವರು ಕೋಲಾರದ ಚಿನ್ನದ ಗಣಿ ಹಾಗೂ ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಸೂರ್ಯೋದಯ ಪತ್ರಿಕೆಯ ಬಾತ್ಮೀದಾರ ಅಂದ್ರೆ ವರದಿಗಾರರಾಗಿ ಬರವಣಿಗೆಯ ಕಾಯಕ ಆರಂಭಿಸ್ತಾರೆ. ಮೈಸೂರು ಟೈಮ್ಸ್, ಹಿಂದೂ, ವೀರಕೇಸರಿ ಪತ್ರಿಕೆಗಳಲ್ಲೂ ಕಾರ್ಯನಿರ್ವಹಿಸ್ತಾರೆ. ಆ ವೇಳೆಯಲ್ಲಿ ಡಿವಿಜಿ ಬರೆದಂತಹ ದಿವಾನ್ ರಂಗಾಚಾರ್ಯರ ಕುರಿತ ಲೇಖನ ಅವರ ಬದುಕನ್ನೇ ಬದಲಿಸುತ್ತೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ನವ ಶಕೆಯನ್ನ ಆರಂಭಿಸಿದ್ದು ಡಿವಿ ಗುಂಡಪ್ಪನವರು ಅಂದ್ರೆ ಅತಿಶಯೋಕ್ತಿಯಲ್ಲ. ಯಾಕಂದ್ರೆ ಚರಿತ್ರೆ, ರಾಜನೀತಿ, ತತ್ವಜ್ಞಾನ, ಸಮಾಜ ವಿಜ್ಞಾನ, ಸಾಮಾಜಿಕ ಜೀವನ, ಹೀಗೆ ಗುಂಡಪ್ಪನವರು ಮುಟ್ಟಿದ ವಿಚಾರವೇ ಇಲ್ಲ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಕವನ ಹಾಗೂ ನಾಟಕಗಳನ್ನ ಬರೆದ್ರು. ಮಂಕುತಿಮ್ಮನ ಕಗ್ಗ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಡುತ್ತೆ. ಹೀಗೆ ಅವಿಶ್ರಾಂತವಾಗಿ ಕನ್ನಡ ಸೇವೆ ಮಾಡಿದ ಡಿವಿ ಗುಂಡಪ್ಪನವರು ಮಡಿಕೇರಿಯಲ್ಲಿ ನಡೆದ 18ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿಯಂತಹ ಸಮ್ಮಾನಗಳಿಗೆ ಡಿವಿಜಿ ಪಾತ್ರರಾದರು. ಎಂತಹ ನಿರಾಡಂಬರ ಹಾಗೂ ಸರಳ ವ್ಯಕ್ತಿತ್ವದ ಡಿವಿ ಗುಂಡಪ್ಪನವರು 1975 ಅಕ್ಟೋಬರ್ 7 ನಿಧನ ಹೊಂದುತ್ತಾರೆ. ಅವರು ನಮ್ಮೊಂದಿಗೆ ಇಲ್ಲದೇ ಇದ್ರೂ ಅವರ ಕಗ್ಗಗಳು ಎಂದಿಗೂ ನಮ್ಮೊಂದಿಗಿವೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನೆನ್ನುವ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ.